ಮಹಿಳೆಯರು ಧರ್ಮದೇಟು ಕೊಟ್ಟಿರೋ ಘಟನೆ ಉಡುಪಿಯ ಕುಂದಾಪುರದಲ್ಲಿ ನಡೆದಿದೆ. ಕುಂದಾಪುರದಲ್ಲಿ ಕಂಬ ಕಟ್ಟಾಕಿ ಸರಿಯಾಗಿ ಗೂಸ ಕೊಟ್ಟಿದ್ದಾರೆ. ಯುವತಿಯರನ್ನ ಚುಡಾಯಿಸಿ ಜಾವಿದ್ ಅಸಭ್ಯವಾಗಿ ವರ್ತಿಸ್ತಾ ಇದ್ದ. ಈತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಂತ ಸಂದರ್ಭದಲ್ಲಿ ಆತನಿಗೆ ಮಹಿಳೆಯರೇ ಗ್ರಹಚಾರ ಬಿಡಿಸಿದ್ದಾರೆ. ಚೆನ್ನಾಗಿ ಥಳಿಸಿದ ಬಳಿಕ ಜಾವಿದ್ನನ್ನ ಪೊಲೀಸರಿಗೆ ಮಹಿಳೆಯರು ಒಪ್ಪಿಸಿರುವಂತ ಘಟನೆ ಕುಂದಾಪುರದಲ್ಲಿ ನಡೆದಿದೆ. ಯುವತಿಯರನ್ನ ಚುಡಾಯಿಸುತ್ತಿದ್ದಂತಹ ಯುವಕನನ್ನ ವಿದ್ಯುತ್ ಕಂಬಕ್ಕೆ ಕಟ್ಟಾಕಿ ಧರ್ಮದೇಟು ಕೊಟ್ಟಿರೋ ಘಟನೆ ಉಡುಪಿ ಜಿಲ್ಲೆಯ ಕುಂದಾಪುರದ LIC ರೋಡ್ ನಲ್ಲಿ ನಡೆದಿದೆ. ವಿವಾಹಿತ ಜಾವಿದ್ ಧರ್ಮದೇಟನ್ನ ತಿಂದ ವ್ಯಕ್ತಿ. ನಗರದಲ್ಲಿತ್ತ ಹಲವಾರು ದಿನಗಳಿಂದ ಇದೇ ರೀತಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದಂತೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರ್ಬೋದು. ಆತನನ್ನ ವಿದ್ಯುತ್ ಕಂಬದ ಬಳಿ ನಿಲ್ಲಿಸಿಕೊಂಡು ಅಲ್ಲಿನ ಮಹಿಳೆಯರು ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಹಲವು ದಿನಗಳಿಂದ ಈತ ಇದೇ ರೀತಿಯಾಗಿ ವರ್ತಿಸ್ತಿದ್ದಂತೆ. ಎಸ್, ಗಮನಿಸ್ಬೋದು, ಆತನನ್ನ ಕಂಬಕ್ಕೆ ಕೂಡ ಕಟ್ಟಾಕಲಾಗಿದೆ. ಮಹಿಳೆಯರ ಜೊತೆ ಈತ ಅಸಭ್ಯವಾಗಿ ವರ್ತಿಸ್ತಿದ್ದ ಅಂತ ಹೇಳಿ ಆತ ರೇಗಿಸ್ತಿರೋ ಸಂದರ್ಭದಲ್ಲಿಯೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಂತ ಸಂದರ್ಭದಲ್ಲಿ ಮಹಿಳೆಯರೆಲ್ಲರೂ ಆತನನ್ನ ವಿದ್ಯುತ್ ಕಂಬಕ್ಕೆ ಕಟ್ಟಾಕಿ ಥಳಿಸಿದ್ದಾರೆ. ಆ ಬಳಿಕ ಕುಂದಾಪುರ ಪೊಲೀಸರ ವಶಕ್ಕೆ ಕೊಟ್ಟಿದ್ದಾರೆ. ಸಣ್ಣ ಮಗು ಇದ್ದಾನೆ, ನಿಂಗೆ ಎಂತಕ್ ಮರ ಸಣ್ಣ ಮಗು ಇದ್ದಾನೆ, ಮತ್ತೆ ಸಣ್ಣ ಮಗು ಇದ್ದಾನೆ ಎಂತಕ್ ನಿಂಗೆ ಎಸ್. ಈ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಇರ್ಷಾದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇರ್ಷಾದ್, ಮಹಿಳೆಯರು ತಮ್ಮನ್ನ ಯಾರಾದರೂ ರೇಗಿಸ್ತಾರೆ ಚುಡಾಯಿಸ್ತಾರೆ ಅಂತ ಹೇಳಿದ್ರೆ ಸರಿಯಾಗಿ ಪಾಠ ಕಲಿಸ್ಬೇಕು ಅನ್ನುವಂಥದ್ದನ್ನ ಉಡುಪಿಯ ಕುಂದಾಪುರದ ನಿವಾಸಿಗಳು ಅರ್ತಿದ್ದಾರೆ. ಸೊ ಈ ಘಟನೆ ಯಾವಾಗ ನಡೀತು, ಏನ್ ಹಿನ್ನೆಲೆ? ಪ್ರಜ್ವಲ್, ಏನಂತಂದ್ರೆ ನಿರಂತರವಾಗಿ ಅಂದ್ರೆ ಪ್ರತಿದಿನವೂ ಕೂಡ ಈ ಕುಂದಾಪುರದ LIC ರಸ್ತೆಯಲ್ಲಿ ಹೋಗ್ತಾ ಇದ್ದಂತ ಯುವತಿಯರಿರ್ಬೋದು, ಮಹಿಳೆಯರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಇವರ ಹಿಂದೆ ಹೋಗ್ತಾ ಇರುವಂತ ಒಂದು ಕೆಟ್ಟ ಚಾಲೆಯನ್ನು ಈ ಜಾವೇದ್ ಇಟ್ಕೊಂಡಿದ್ದ. ಈತ ಟ್ಯಾಕ್ಸಿ ಚಾಲಕ ಕೂಡ ಆಗಿದ್ದ, ಜೊತೆಗೆ ಈತ ವಿವಾಹಿತ ಆಗಿರುವಂತದ್ದು, ಈಗಾಗಲೇ ಒಂದು ಮಗುವಿನ ತಂದೆ ಕೂಡ ಆಗಿರುವಂತದ್ದು. ಆದ್ರೆ ಈತನ ಈ ಚಾಲೆಯನ್ನು, ಕೆಟ್ಟ ಚಾಲೆಯನ್ನು ಬಿಟ್ಟಿರಲಿಲ್ಲ. ಅದರಿಂದಾಗಿ ಸಾಕಷ್ಟು ಬಾರಿ ಇಲ್ಲಿಯ ಯುವತಿಯರು ಗಮನಿಸಿದ್ದಾರೆ. ಜೊತೆಗೆ ಯುವತಿಯರಿಗೆ ಕಿರುಕುಳ ನೀಡುವಂತದ್ದು ಕೂಡ ಆ ಭಾಗದ ಏನು ಪುರುಷರಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಅದರಿಂದಾಗಿ ನಿನ್ನೆ ಎಲ್ಲರೂ ಗಂಧಸರು ಸೇರ್ಕೊಂಡು ಇದೇ ರೀತಿಯಾದ ಏನು ಹಿಂಬಾಲಿಸ್ಕೊಂಡು ಬರ್ಬೇಕಾದ್ರೆ ಈತನನ್ನು ಹಿಡಿದಿರುವಂತದ್ದು, ಜೊತೆಗೆ ಆ ನಂತರ ಆತನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಏನು ಥಳಿಸಿರುವಂತದ್ದು, ಜೊತೆಗೆ ಮಹಿಳೆಯರು ಜೊತೆಗೆ ಆತನಿಂದ ಈವರೆಗೆ ಯಾರೆಲ್ಲ ಕಿರುಕುಳವನ್ನು ಅನುಭವಿಸಿದ್ದಾರೆ ಅವರೆಲ್ಲರೂ ಕೂಡ, ಯುವತಿಯರು ಇರ್ಬೋದು, ಮಹಿಳೆಯರೆಲ್ಲರೂ ಸೇರಿಕೊಂಡು ಆತನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಅವರೇ ಹೊಡೆದಿರುವಂತದ್ದು. ಈಗಾಗಲೇ ಇದು ಕುಂದಾಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಕುಂದಾಪುರ ಪೊಲೀಸರ ವಶಕ್ಕೆ ಕೂಡ ನೀಡಿರುವಂತದ್ದು. ಪ್ರಜ್ವಲ, ಫೈನ್ ಇರ್ಷದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಗೆ. ಸಣ್ಣ ಮಕ್ಕಳು